ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಕ ಪರಿಣಾಮ ಕಂಡು ಬರ್ತಾ ಇದೆ. ಟ್ರಂಪ್ ಅವರ ಗೆಲುವು ಅನೇಕ ಬಂಡವಾಳದ ಷೇರು ಮಾರುಕಟ್ಟೆಯಲ್ಲಿ ಬದಲಾವಣೆಗೆ ಕಾರಣವಾಗಿದೆ. ಇದರ ಪರಿಣಾಮವಾಗಿ ಚಿನ್ನದ ಬೆಲೆಯ ಪ್ರಪಂಚದಾದ್ಯಂತ ತೀವ್ರ ಕುಸಿತಕ್ಕೆ ಒಳಗಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ $80 ಇಳಿಕೆಯಾಗಿದ್ದು ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಇದರ ಪರಿಣಾಮ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಭಾರತದಲ್ಲಿ ಕೂಡ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ ಚಿನ್ನದ ದರ 10 ಗ್ರಾಂಗೆ ₹1,650 ಕುಸಿದಿದ್ದು ₹72,000 ತಲುಪಿದೆ. ಇದಕ್ಕೂ ಮುನ್ನ ಕಳೆದ 5 ದಿನಗಳಲ್ಲಿ ₹1,000 ಕುಸಿದಿತ್ತು. 24 ಕ್ಯಾರೆಟ್ನ ಚಿನ್ನದ ಬೆಲೆ 10 ಗ್ರಾಂಗೆ ₹1,790 ಇಳಿಕೆಯಾಗಿ ₹78,560 ವಹಿವಾಟು ನಡೆಸ್ತಾ ಇದೆ. ಬೆಳ್ಳಿ ಬೆಲೆ ಕೂಡ ಪ್ರತಿ ಕೆಜಿಗೆ ₹1,000 ಇಳಿಕೆಯಾಗಿದೆ. ₹1,05,000 ಬಂದು ತಲುಪಿದೆ. ಇದೀಗ ಮತ್ತೊಂದು ಕಡೆ ಕಾರ್ತಿಕ ಮಾಸದ ಮದುವೆಯ ಸೀಸನ್ ಬರುತ್ತಿರೋದ್ರಿಂದ ಇನ್ನೂ 10 ದಿನಗಳ ಕಾಲ ಚಿನ್ನದ ಬೇಡಿಕೆ ಹೆಚ್ಚಿರುತ್ತದೆ. ಇದೇ ಸಮಯದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದ್ದು ಆಭರಣ ಖರೀದಿ ಮಾಡುವವರಿಗೆ ಸ್ವಲ್ಪ ರಿಲೀಫ್ ನೀಡಿದೆ. ಬಂಗಾರದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ನಿರೀಕ್ಷೆ ಇದೆ. ಡಾಲರ್, ರೂಪಾಯಿ ಮತ್ತು ಚಿನ್ನದ ನಡುವೆ ಪರಸ್ಪರ ಸಂಬಂಧ ಇದೆ. ಸಾಮಾನ್ಯವಾಗಿ ಡಾಲರ್ ಸೂಚ್ಯಂಕ ಏರಿಕೆಯಾದಾಗ ರೂಪಾಯಿ ಮೌಲ್ಯ ಕುಸಿಯುತ್ತದೆ. ಅಷ್ಟೇ ಅಲ್ಲದೆ ಡಾಲರ್ ಈಲ್ಡ್ ಹೆಚ್ಚಾಗೋದ್ರಿಂದ ಹೂಡಿಕೆದಾರರು ಡಾಲರ್ನತ್ತ ಒಲವು ತೋರ್ತಾರೆ. ಇದರಿಂದ ಚಿನ್ನದ ಮೇಲಿನ ಹೂಡಿಕೆಗಳು ಹಿಂತೆಗೆದುಕೊಳ್ಳಲಾಗುತ್ತದೆ. ಇದರಿಂದ ಚಿನ್ನದ ಬೇಡಿಕೆ ಇಳಿಕೆಯಾಗಿ ದರ ಕೂಡ ಕಡಿಮೆ ಆಗಲಿದೆ. ನಿನ್ನೆ ಬುಧವಾರ ಡಾಲರ್ ಮೌಲ್ಯ ಭಾರಿ ಏರಿಕೆ ಕಂಡ್ರೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಗಣನೀಯವಾಗಿ ಕುಸಿತ ಕಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.